ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ಸಾನಿ ಪೃಥ್ವಿರಾಜ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಭಾರತದ ರಾಷ್ಟ್ರೀಯ ಒಂದು ಹೆಮ್ಮೆಯ ಸಂಕೇತಗಳು ಪಾರ್ಟ್ ಮೂರನ್ನು ನೋಡೋಣ. ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಆತ್ಮೀಯರೇ ಈ ವಿಡಿಯೋದಲ್ಲಿ ಬರ್ತಕ್ಕಂತಹ ಸಾಮಾನ್ಯ ಪ್ರಶ್ನೆ ಉತ್ತರಗಳು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥವಾಗಿದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ವಿಡಿಯೋನ ನೋಡಿದ ನಂತರ ತಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನ ಬೆಳವಣಿಗೆ ಸಹಾಯ ಮತ್ತು ಸಹಕರಣೆ ಅಂತಕ್ಕಂಥದ್ದು ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಭಾರತದ ರಾಷ್ಟ್ರೀಯ ಹಾಡು ಬರೆದ ವರ್ಷ ಹದಿನೆಂಟುನೂರ ಎಂಬತ್ತೆರಡು. ಭಾರತದ ಆಡಿದ ವರ್ಷ ಹದಿನೆಂಟುನೂರ ತೊಂಬತ್ತಾರು. ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ ಮೊದಲು ಹಾಡಿದವರು ಯಾರು? ರವೀಂದ್ರನಾಥ್ ಟಾಗೂರ್. ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ ಯಾವ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ? ಆನಂದಮಠ. ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ ಮೊದಲು ಹಾಡಿದ ಸ್ಥಳ ಯಾವುದು? ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ. ಭಾರತದ ರಾಷ್ಟ್ರಗೀತೆ ಜನಗಣಮನ ಮೂಲ ಭಾಷೆ ಯಾವುದು? ಬಂಗಾಳಿ. ಭಾರತದ ರಾಷ್ಟ್ರಗೀತೆ ಹಾಡಲು ಬೇಕಾಗುವ ಸಮಯ? ಐವತ್ತೆರಡು ಸೆಕೆಂಡುಗಳು. ಭಾರತದ ರಾಷ್ಟ್ರಗೀತೆ ಮೊದಲು ಹಾಡಿದ ವರ್ಷ? ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ ನೂರ ಹನ್ನೊಂದು. ಭಾರತದ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಟಾಗೂರ್. ಭಾರತದ ರಾಷ್ಟ್ರಗೀತೆ ಅಂಗೀಕರಿಸಿದ ವರ್ಷ? ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತು. ಭಾರತದ ರಾಷ್ಟ್ರಗೀತೆ ಜನಗಣಮನ ಬರೆದ ವರ್ಷ? ಹತ್ತೊಂಬತ್ತು ನೂರ ಹನ್ನೊಂದು. ಭಾರತದ ರಾಷ್ಟ್ರಗೀತೆ ಜನಗಣಮನ ಮೊದಲ ಹಾಡಿದ ಸ್ಥಳ? ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಭಾರತದ ರಾಷ್ಟ್ರೀಯ ಸೂಕ್ಷ್ಮಾಣುಜೀವಿ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಡೆಬ್ರಾಕಿ. ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು? ಆನೆ. ಭಾರತ ಸರ್ಕಾರವು ಭಾರತೀಯ ನಾಣ್ಯ ಮತ್ತು ರೂಪಾಯಿ ಚಿಹ್ನೆ ಯಾವಾಗ ಅಳವಡಿಸಿಕೊಂಡಿತು? ಹದಿನೈದು ಜುಲೈ ಎರಡು ಸಾವಿರದ ಹತ್ತು. ಈಗ ಪ್ರಸ್ತುತ ಇರತಕ್ಕಂತಹ ನಾಣ್ಯ ಮತ್ತು ರೂಪಾಯಿ ಚಿಹ್ನೆ ಹದಿನೈದು ಜುಲೈ ಎರಡು ಸಾವಿರದ ಹತ್ತರಲ್ಲಿ ಅಳವಡಿಸಿಕೊಂಡಿದೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಾನಿವ್ ಎಜುಕೇಶನ್ ಟೆಕ್. ಆದ್ಮೇಲೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮಲ್ಲಿ ಇನ್ನೊಬ್ಬರು ಇರತಕ್ಕಂಥ ವಿನಂತಿಯನ್ನು ಪಾದ್ರೆ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿ ನಮ್ಮ ಚಾನಲ್ ಅನ್ನು ಸ್ವಾಗತ ಮಾಡಿ ಹಾಗೂ ನಾವು ಇವಡೆ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಈ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ಇಡೀ ಅಂತಕ್ಕಂಥ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.